ಪಾಕ್ ಸೇನೆಯ ವಶದಲ್ಲಿದ್ದ ಭಾರತೀಯ ವಾಯುಸೇನೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ತಾಯ್ನಾಡಿಗೆ ಮರಳಿದ್ದಾರೆ. ಪಾಕಿಸ್ತಾನದ ಲಾಹೋರ್ನಿಂದ ವಾಘಾ ಗಡಿಯ ಮೂಲಕ ಅಭಿನಂದನ್ ಭಾರತಕ್ಕೆ ಆಗಮಿಸಿದ್ರು. ಗಡಿಯಲ್ಲಿ ಅಭಿನಂದನ್ರನ್ನ ಭಾರತೀಯ ವಾಯುಸೇನೆ ಅಧಿಕಾರಿಗಳು, ಪೋಷಕರು, ಸಾವಿರಾರು ಜನರು ಜಯಘೋಷಗಳ ಮೂಲಕ ಸ್ವಾಗತಿಸಿದರು. ಭಾರತಕ್ಕೆ ಮರಳಿದ ವಿಂಗ್ ಕಮಾಂಡರ್ ಅಭಿನಂದನ್ರನ್ನ ದೆಹಲಿಗೆ ಕರೆದೊಯ್ಯಲಾಗಿದೆ. ಅಟಾರಿ ಗಡಿಯಲ್ಲಿರುವ ಏರ್ಬೇಸ್ನಿಂದ ನೇರವಾಗಿ ಅವರನ್ನ ವಿಶೇಷ ವಿಮಾನದ ಮೂಲಕ ವಾಯುಪಡೆಯ ಅಧಿಕಾರಿಗಳು ದೆಹಲಿಗೆ ಕರೆದುಕೊಂಡು ಹೋದ್ರು. ದೆಹಲಿಯಲ್ಲಿ ವಿಂಗ್ ಕಮಾಂಡರ್ ಅಭಿನಂದನ್ರನ್ನ ಹಲವು ತಪಾಸಣೆಗಳಿಗೆ ಒಳಪಡಿಸಿ ನಂತರ ಅವರಿಗೆ ಯಾವ ಜವಾಬ್ದಾರಿಗಳನ್ನ ನೀಡಬೇಕು ಅನ್ನುವ ಬಗ್ಗೆ ನಿರ್ಧರಿಸಲಾಗುತ್ತೆ. ಕಾರ್ಗಿಲ್ ಯುದ್ಧದಲ್ಲಿ ಪಾಕ್ ಮೇಲೆ 5 ಲೇಸರ್ ಗೈಡೆಡ್ ಬಾಂಬ್ ದಾಳಿ ನಡೆಸಿದ್ದ ಆರ್ ನಂಬಿಯಾರ್ರನ್ನ ವೆಸ್ಟರ್ನ್ ಏರ್ ಕಮಾಂಡರ್ ಆಗಿ ನೇಮಕ ಮಾಡಲಾಗಿದೆ. ಈ ಹಿಂದೆ ಪೂರ್ವ ಏರ್ ಕಮಾಂಡರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ರಘುನಾಥ್ ನಂಬಿಯಾರ್ ಮಿರಾಜ್ 2000 ಯುದ್ಧ ವಿಮಾನಗಳ ಮೇಲೆ ಹಿಡಿತ ಹೊಂದಿದ್ರು. ವೆಸ್ಟರ್ನ್ ಏರ್ ಕಮಾಂಡರ್ ಹರಿಕುಮಾರ್ ನಿನ್ನೆ ನಿವೃತ್ತಿಯಾದ ಹಿನ್ನೆಲೆ ಆರ್ ನಂಬಿಯಾರ್ಗೆ ಈ ಜವಾಬ್ದಾರಿ ನೀಡಲಾಗಿದೆ. ಭಾರತ ಪಾಕ್ ನಡುವೆ ಪರಿಸ್ಥಿತಿ ವಿಷಮಗೊಂಡಿದ್ದು ಭಾರತದ 3 ಸೇನಾ ಮುಖ್ಯಸ್ಥರಿಗೆ ಝೆಡ್ ಶ್ರೇಣಿ ಸೆಕ್ಯೂರಿಟಿಯನ್ನು ನೀಡಲಾಗಿದೆ. ಭಾರತದ ಏರ್ ಸ್ಟ್ರೈಕ್ ಬಳಿಕ ಪಾಕ್ ಭಾರತದ ಸೇನಾ ಮುಖ್ಯಸ್ಥರನ್ನು ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹೀಗಾಗಿ ವಾಯುಸೇನಾ ಮುಖ್ಯಸ್ಥ ಬೀರೇಂದರ್ ಸಿಂಗ್ ಧನೋವಾ, ಭೂಸೇನಾ ಮುಖ್ಯಸ್ಥ ಬಿಪಿನ್ ರಾವತ್, ನೌಕಾಸೇನಾ ಮುಖ್ಯಸ್ಥ ಸುನಿಲ್ ಲಂಬಾ ಅವರಿಗೆ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಇಸ್ಲಾಮಿಕ್ ರಾಷ್ಟ್ರಗಳ ಸಭೆಯಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಪಾಲ್ಗೊಂಡಿದೆ. ಅಬುಧಾಬಿಯಲ್ಲಿ ನಡೀತಾ ಇರುವ ಸಭೆಯಲ್ಲಿ ಸಚಿವೆ ಸುಷ್ಮಾ ಸ್ವರಾಜ್ ಭಾಗಿಯಾಗಿದ್ದು 130 ಕೋಟಿ ಭಾರತೀಯರ ಸಂದೇಶ ಹೊತ್ತು ಇಲ್ಲಿಗೆ ಬಂದಿದ್ದೇನೆ. ನಾವು ಯಾವುದೇ ನಿರ್ದಿಷ್ಟ ಧರ್ಮದ ವಿರುದ್ಧ ಹೋರಾಡಿಲ್ಲ. ಇಸ್ಲಾಂ ಜಗತ್ತಿಗೆ ಶಾಂತಿಯ ಸಂದೇಶ ನೀಡುತ್ತೆ. ಕೆಲವು ದೇಶಗಳು ಭಯೋತ್ಪಾದನೆಯನ್ನ ಬಿತ್ತುತ್ತಿವೆ. ಭಯೋತ್ಪಾದನೆಗೆ ಫಂಡಿಂಗ್ ನೀಡೋರು ಅದನ್ನ ನಿಲ್ಲಿಸಬೇಕು ಅಂತ ಪಾಕಿಸ್ತಾನಕ್ಕೆ ಪರೋಕ್ಷ ಎಚ್ಚರಿಕೆ ನೀಡಿದ್ರು. ಪಾಕಿಸ್ತಾನದ ವಶದಲ್ಲಿದ್ದಾಗ ವಿಂಗ್ ಕಮಾಂಡರ್ ಅಭಿನಂದನ್ ತೋರಿದ ಧೈರ್ಯ ಶ್ಲಾಘನೀಯ ಅಂತ ಪೇಜಾವರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವರ ವರ್ತನೆ ದೇಶದ ಗೌರವವನ್ನ ಹೆಚ್ಚಿಸಿದೆ. ಜೇಬಲ್ಲಿದ್ದ ಕಾಗದವನ್ನ ನುಂಗಿ ದೇಶದ ಪರ ಕಾಳಜಿ ತೋರಿದ್ದಾರೆ ಅಂತ ಪೇಜಾವರ ಶ್ರೀಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ವಿಂಗ್ ಕಮಾಂಡರ್ ಅಭಿನಂದನ್ರ ಬಹುತೇಕ ಇಡೀ ಕುಟುಂಬವೇ ಭಾರತೀಯ ವಾಯುಸೇನೆಗಾಗಿ ಸೇವೆ ಸಲ್ಲಿಸಿದೆ. ಅಭಿನಂದನ್ರ ತಂದೆ ಸಿಂಹಕುಟ್ಟಿ ವರ್ಧಮಾನ್ ಭಾರತೀಯ ವಾಯುಸೇನೆಯಲ್ಲಿ ಏರ್ ಮಾರ್ಷಲ್ ಆಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ಇನ್ನು ಅಭಿನಂದನ್ ಪತ್ನಿ ತಾನ್ವಿ ಮಾರ್ವಾ ಕೂಡ ಭಾರತೀಯ ವಾಯುಸೇನೆಯಲ್ಲಿ ಸ್ಕ್ವಾಡ್ರನ್ ಲೀಡರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದು ಪತಿಗಿಂತಲೂ ಸೇವೆಯಲ್ಲಿ ಕೇವಲ 1 ರ್ಯಾಂಕ್ ಕಡಿಮೆ ಇದ್ದಾರೆ. ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಪಾಕ್ ಸೇನೆಯ ಟೇಪ್ ರೆಕಾರ್ಡರ್ ಎಂದು ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಇಮ್ರಾನ್ ಬದಲು ಪಾಕ್ ಸೇನೆ ಜೊತೆ ಮಾತನಾಡಬೇಕು, ಯಾಕಂದ್ರೆ ಇಮ್ರಾನ್ ಖಾನ್ ಸೇನೆ ಹೇಳಿದ್ದನ್ನೇ ಹೇಳೋದು. ಇಮ್ರಾನ್ ಜೊತೆ ಶಾಂತಿ ಮಾತುಕತೆ ಮಾಡಿದ್ರೂ ಪ್ರಯೋಜನವಿಲ್ಲ, ಸೇನೆ ಜೊತೆ ಮಾತುಕತೆ ನಡೆಸೋದು ಉತ್ತಮ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ್ದಾರೆ. ಡಿಂಗ್ರಿ ನಾಗರಾಜ್ ಪುತ್ರ ರಾಜವರ್ಧನ್ ನಾಯಕನಾಗಿ ಅಭಿನಯಿಸಿರೋ ಬಹು ನಿರೀಕ್ಷಿತ ಬಿಚ್ಚುಗತ್ತಿ ಸಿನಿಮಾದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಇದೇ ಮೊದಲ ಬಾರಿಗೆ ರಾಜವರ್ಧನ್ ಐತಿಹಾಸಿಕ ವೀರ ದೊರೆ ಬಿಚ್ಚುಗತ್ತಿ ಭರಮಣ್ಣನ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪ್ರಚಂಡ ವೀರನಾಗಿ ಕತ್ತಿ ಹಿಡಿದು ರಕ್ಕಸ ವೈರಿಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡಲಿದ್ದು ಚಿತ್ರಕ್ಕೆ ದಳವಾಯಿ ದಂಗೆ ಅಂತ ಅಡಿಬರಹ ನೀಡಲಾಗಿದೆ. ರಾಜವರ್ಧನ್ ಜೋಡಿಯಾಗಿ ಹರಿಪ್ರಿಯಾ ಕಾಣಿಸಿಕೊಂಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಯಜಮಾನ ಸಿನಿಮಾ ಇಂದು ದೇಶಾದ್ಯಂತ ರಿಲೀಸ್ ಆಗಿ ಹೌಸ್ ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಎಲ್ಲ ಚಿತ್ರಮಂದಿರಗಳಲ್ಲಿ ಯಜಮಾನನ ಅದ್ದೂರಿ ಕಟೌಟ್ ನಿಲ್ಲಿಸಿ ಭರ್ಜರಿ ಸ್ವಾಗತ ನೀಡಲಾಗಿದೆ. ಇನ್ನು ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿ ಯಜಮಾನನ ಕಟೌಟ್ ಜೊತೆಯಲ್ಲಿ ದಿವಂಗತ ರೆಬೆಲ್ ಸ್ಟಾರ್ ಅಂಬರೀಶ್ರ ದೊಡ್ಡದಾದ ಭಾವಚಿತ್ರ ಇಟ್ಟು ಹೂವಿನ ಮಾಲೆ ಹಾಕಿ ಪೂಜಿಸುವ ಮೂಲಕ ಯಜಮಾನನಿಗೆ ಭರ್ಜರಿಯಾಗಿ ಸ್ವಾಗತ ನೀಡಲಾಗಿದೆ.